ಬಿಜೆಪಿ ದಳದ ಸೀಕ್ರೆಟ್ ದೋಸ್ತಿಗೆ ಶಾ ಫುಲ್ ಸ್ಟಾಪ್ ಹೈದರಾಬಾದ್ ಎಂಗೇಜ್ಮೆಂಟ್ ಮಂಡ್ಯದಲ್ಲಿ ಸೆಟಲ್ಮೆಂಟ್ ದಳದ ಭದ್ರಕೋಟೆಗೆ ಕೇಸರಿ ಕಲಿಗಳ ಎಂಟ್ರಿ ಎಸ್ ಬಿಜೆಪಿ ಜೆಡಿಎಸ್ ತುಂಬಾ ದೋಸ್ತಿಗಳು ಬಿಜೆಪಿಯ ಬಿ ಟೀಮ್ ಜೆಡಿಎಸ್ ಈಗೆಲ್ಲ ಚರ್ಚೆ ಇತ್ತು ಜೊತೆಗೆ ಸ್ವತಃ ಬಿಜೆಪಿ ನಾಯಕರೇ ಆರೋಪ ಮಾಡ್ತಿದ್ರು ನಮ್ಮ ನಾಯಕರು ನಮ್ಮ ಕೆಲಸಕ್ಕಿಂತ ವಿರೋಧ ಪಕ್ಷದವರ ಕೆಲಸನ ಜಾಸ್ತಿ ಮಾಡಿಕೊಡ್ತಾರೆ ಅಂತ ಯೋಗೇಶ್ವರ ಬಿ ಜೆ ಬಿಜೆಪಿ ವಿರುದ್ಧ ವಾಗ್ದಾಳಿ ಮಾಡಿದ್ರು ಸಂತೋಷಿ ಬೆಂಗಳೂರು ಹೇಳಿಕೆ ಕೊಟ್ಟ ಬೆನ್ನಲ್ಲೇ ಬದಲಾವಣೆ ಪರ್ವ ಆದಂಗೆ ಕಾಣ್ತಾ ಇದೆ ಸಂಬಂಧ ಒಳ್ಳೊಳಗೆ ಸರಿಯಿಲ್ಲ ಒಳ್ಳೊಳಗೆ ಮೈತ್ರಿ ಮಾಡ್ಕತ್ತಿದ್ರು ಅದೆಲ್ಲ ಆಗಲ್ಲ ಇವರು ನೇರವಾಗಿ ಯುದ್ಧ ಮಾಡೋಕ್ಕೆ ನಿಂತವ್ರೆ ಅಂತ ಯಾಕೆ ಅಂತಂದರೆ ಕಳೆದ ಬಾರಿ ಇವ್ರ ಜೊತೆ ಅಧಿಕಾರ ಮಾಡ್ತೀವಿ ಸ ಅತಂತ್ರ ಆದರೆ ಅಂತ ಹೇಳಿ ಕೈಕೊಟ್ಟು ಕಾಂಗ್ರೆಸ್ ಜೊತೆ ಹೋಗಿರೋನು ಕೂಡ ಆರೋಪ ಇದೆ ಒಂದು ವಿಚಾರ ಏನು ಅಂತಂದರೆ ಹೈದರಾಬಾದಲ್ಲಿ ಏನು ತೆಲಂಗಾಣದ ಟಿ ಆರ್ ಎಸ್ ಈಗ ಬಿ ಆರ್ ಎಸ್ ಆಗಿದೆ ಅವ್ರ ಜೊತೆ ಮೈತ್ರಿ ಮಾಡಿಕೊಂಡ್ರು ಟಿ ಆರ್ ಎಸ್ ಬದ್ಧ ವೈರಿ ಬಿ ಜೆ ಪಿಗೆ ಬಿ ಜೆ ಪಿನ ಹಾತ್ ಬಿದ್ದಿಲ್ ಬೈಕೊಂಡು ನಿಂತಿರ್ತಾರೆ ಆ ಮಟ್ಟಿಗೆ ಬಿ ಜೆ ಪಿ ವಿರುದ್ಧ ತೊಡೆತಟ್ಟಿ ನಿಂತವರು ಕೆ ಸಿ ಆರ್ ಕೆ ಚಂದ್ರಶೇಖರ್ ರಾವ್ ಅವರ ಜೊತೆ ಈಗ ಕುಮಾರಸ್ವಾಮಿ ಕೈ ಜೋಡಿಸಿದ್ದಾರೆ ಈ ಹಿನ್ನೆಲೆ ತನ್ನ ಶತ್ರುವಿನ ಜೊತೆ ಕೈ ಜೋಡಿಸಿದಂತ ಕುಮಾರಸ್ವಾಮಿ ಜೊತೆ ಯಾವುದೇ ಕಾರಣಕ್ಕೂ ಮೈತ್ರಿ ಬೇಡ ಕಳೆದ ಬಾರಿ ಬಿಜೆಪಿ ಮತ್ತು ಜೆ ಡಿ ಎಸ್ ಒಳ ಮೈತ್ರಿಯ ಪರಿಣಾಮ ಬಿಜೆಪಿಗೂ ಒಂದಷ್ಟು ಲಾಭ ಆಗಿತ್ತು ಜೆಡಿಎಸ್ಗೂ ಕೂಡ ಒಳ ಲಾಭ ಆಗಿತ್ತು ಈಗ ನಮ್ಮಿಂದ ಇವರು ಲಾಭ ತಗೊಂಡು ಕಾಂಗ್ರೆಸ್ ಜೊತೆ ಸೇರ್ಕೊಂಡು ಸರ್ಕಾರ ಮಾಡ್ತಾರೆ ನಮ್ಮಿಂದ ಲಾಭ ತಗೊಂಡು ಇವರು ನಮ್ಮನ್ನು ಡಿ ಎಸ್ನವರು ಅಂತ ಬಿಜೆಪಿ ಹೈಕಮಾಂಡ್ ಅಂಡ್ ಅಮಿತ್ ಶಾ ಟೀಮ್ ಇದೀಗ ಜೆಡಿಎಸ್ಗೆ ಬಿ ಆರ್ ಎಸ್ ಜೊತೆ ಓದ ಕಾರಣ ತೆಲಂಗಾಣದ ಬಿ ಆರ್ ಜೊತೆ ಓದಕ್ಕೆ ಕಾರಣ ಅಂದರೆ ಇವರು ಯಾವಾಗ ಹೈದರಾಬಾದ್ಗೆ ಫ್ಲೈಟಲ್ಲಿ ಹೋಗಿ ಅವರು ಸಹ ಹೊಸ ಪಕ್ಷ ಸ್ಥಾಪನೆ ಆಗ್ಬೋದು ಅದರ ಮುಂದಿನ ಹಿಂದಿನ ಮೀಟಿಂಗ್ ಆಗ್ಬೋದು ಎಲ್ಲವನ್ನು ಕೂಡ ಕುಮಾರಸ್ವಾಮಿ ಶಾಸಕರ ಜೊತೆ ಅಟೆಂಡ್ ಆಗಿದ್ದರು ಇದೆಲ್ಲದರ ಪರಿಣಾಮ ಇದೀಗ ಬಿಜೆಪಿ ನಾಯಕರು ಜೆ ಡಿ ಎಸ್ ಮೇಲೆ ಮುರ್ಕಂಡು ಬಿದ್ದವ್ರೆ ನಾವೇನೋ ಮಾಡಿಬಿಡ್ತೀವಿ ಅಂತ ಅದರ ಪರಿಣಾಮ ಈಗ ಅಮಿತ್ ಶಾ ಮಂಡ್ಯ ಭೇಟಿ ಮಂಡ್ಯ ಭೇಟಿಯ ಫಲಪ್ರದ ಎಷ್ಟರ ಮಟ್ಟಿಗೆ ಆಗುತ್ತೋ ಗೊ ಗೊತ್ತು ಆದರೆ ಈ ಜೆ ಡಿ ಎಸ್ ವಿರುದ್ಧ ಬಿ ಜೆ ಪಿ ಸಮರ ಸಾರಿರೋದು ಜೆ ಡಿ ಎಸ್ಗೆ ಹಿನ್ನಡೆ ಕಾಂಗ್ರೆಸ್ಗೆ ಸ್ವಲ್ಪ ಅನುಕೂಲ ಆಗುತ್ತೆ ಬಿ ಜೆ ಪಿಯು ಕೆಲವೊಂದು ಕಡೆ ಅನುಕೂಲ ಆಗುತ್ತೆ ಈಗ ಜೆ ಡಿ ಎಸ್ ಜೊತೆ ಬಿ ಜೆ ಪಿಯವರೇ ಫೈಟ್ ಮಾಡೋಕ್ಕೆ ಕಾಂಗ್ರೆಸ್ ಕಾಂಗ್ರೆಸ್ವರು ಸಹ ಅದೇ ರೀತಿ ಫೈಟ್ ಮಾಡಿದ್ರೆ ರಿಸಲ್ಟು ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗೋ ಸಾಧ್ಯತೆ ಯಾಕಂತಂದರೆ ಕಳೆದ ಬಾರಿ ಬಹುತೇಕ ಎಲ್ಲೆಲ್ಲಿ ನಿಮಗೆ ಮಾಗಡಿ ಆಗ್ಬೋದು ಮದ್ದೂರಾಗ್ಬೋದು ಮೇಲುಕೋಟೆ ಮಳವಳ್ಳಿ ಸೇರಿದಂಗೆ ಬಹುತೇಕ ಕಡೆ ಜೆ ಡಿ ಎಸ್ಗೆ ಬಿ ಜೆ ಪಿ ಮತಗಳು ಶಿಫ್ಟ್ ಆಗಿದ್ದವು ಯಾಕೆಂದರೆ ಮುಂದೆ ಜೆ ಡಿ ಎಸ್ಸು ಬಿ ಜೆ ಪಿ ಮೈತ್ರಿ ಆಗ್ತಾರೆ ಈ ಕಾಂಗ್ರೆಸ್ನವರು ಒಕ್ಕಲಿಗರು ಲಿಂಗಾಯಿತು ಬ್ರಾಹ್ಮಣರು ವಿರೋಧಿ ಅಂತ ಎಲ್ಲರ ಟಾರ್ಗೆಟ್ ಸಿದ್ದರಾಮಯ್ಯ ಆಗಿತ್ತು ಸಿದ್ದರಾಮಯ್ಯ ಅವ್ರನ್ನ ಜೆ ಡಿ ಎಸ್ ಅವರು ಟಾರ್ಗೆಟ್ ಮಾಡಿದ್ರು ಬಿ ಜೆ ಪಿಯವರು ಟಾರ್ಗೆಟ್ ಮಾಡಿದ್ರು ಹಾಗಾಗಿ ಕಾಂಗ್ರೆಸ್ನ ಸೋಲಿಸಲೇಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಎಲ್ಲಿ ಜೆ ಡಿ ಎಸ್ ಗೆಲ್ಬೋದು ಅಲ್ಲಿ ಬಿ ಜೆ ಪಿಯವ್ರು ಮಾಡಿದ್ರು ಎಲ್ಲಿ ಬಿ ಜೆ ಪಿ ಗೆಲ್ಬೋದು ಅಲ್ಲಿ ಜೆ ಡಿ ಎಸ್ನವರು ಅನುಕೂಲ ಮಾಡಿಕೊಟ್ಟಿದ್ರು ಆದರೆ ಇದು ಯಾವುದೂ ಈ ಸರ್ ನಡೆಯಲ್ಲ ಅನ್ನೋ ಸ್ಪಷ್ಟ ಸೂಚನೆ ಈ ಒಂದು ಅಮಿತ್ ಶಾ ಭೇಟಿ ಮತ್ತು ಸ ಸಂತೋಷ ಹೇಳಿಕೆ ಮೇಲೆ ನಿಂತಿದೆ ಬಟ್ ಇದು ಎಷ್ಟರ ಮಟ್ಟಿಗೆ ಲಾಭ ಆಗುತ್ತೆ ಅಂತ ಕಾದ್ ನೋಡಬೇಕು ಬಟ್ ಇದಕ್ಕೆಲ್ಲ ಮೂಲ ಕಾರಣ ಹೈದರಾಬಾದ್ನಲ್ಲಿ ಬಿ ಆರ್ ಎಸ್ ಜೊತೆ ಜೆ ಡಿ ಎಸ್ ಎಂಗೇಜ್ಮೆಂಟ್ ಆಗಿದ್ದು ಮಂಡ್ಯದಲ್ಲಿ ಈ ಒಂದು ರಣವೀಳ್ಯವನ್ನು ಕೊಡ್ತಾವ್ರು ಅಮಿತ್ ಶಾ ಬಟ್ ಮಂಡ್ಯ ರಾಜಕಾರಣ ಕಂಪ್ಲೀಟ್ಲಿ ಡಿಫ್ರೆಂಟ್ ಮಂಡ್ಯ ಜನ ಈ ಅಷ್ಟೊಂದು ಸುಲಭ ಅಲ್ಲ ಯಾರನ್ನು ಒಪ್ಕೊಳ್ಳೋದಾಗಿ ತಿರಸ್ಕಾರ ಮಾಡ ತಿರಸ್ಕಾರ ಮಾಡೋಕ್ಕೂ ಒಂದು ಕಾರಣ ಇರುತ್ತೆ ಒಪ್ಕೊಳೋಕು ಒಂದು ಕಾರಣ ಇರುತ್ತೆ ಅದೇನಾಗತ್ತೆ ಅಂತ ಕಾದ್ ನೋಡ್ಬೇಕು ನಿಮ್ಮ ಪ್ರಕಾರ ಬಿ ಜೆ ಪಿ ಜೆ ಡಿ ಎಸ್ ವಿರುದ್ಧ ಒಳ ಮೈತ್ರಿಯನ್ನು ಬಿಟ್ಟು ಬಹಿರಂಗ ಯುದ್ಧಕ್ಕೆ ನಿಂತಿರೋದು ಎಷ್ಟರ ಮಟ್ಟಿಗೆ ಯಾರಿಗೆ ಲಾಭ ಆಗುತ್ತೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ತಿಳಿಸಿ ಧನ್ಯವಾದ ಇದು ಕರ್ನಾಟಕ ಟಿ ಕನ್ನಡಿಗರ ಧ್ವನಿ